ಗುಡ್ಡ ಕುಸಿತ ಆಗಿದ್ದು ಈಗ ಕರುನಾಡಿಗೂ ಆತಂಕ ಶುರುವಾಗಿದೆ. ಕರಾವಳಿ ಮಲೆನಾಡಲ್ಲಿ ಭಾರಿ ಮಳೆಯ ಎಚ್ಚರಿಕೆ ನೀಡಲಾಗಿದೆ ಹವಾಮಾನ ಇಲಾಖೆಯಿಂದ. ಇವತ್ತಿಂದ ಮುಂದಿನ ಮೂರ್ನಾಲ್ಕು ದಿನ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಕರಾವಳಿ ಮಲೆನಾಡಲ್ಲಿ ಅವಾಂತರ ಸೃಷ್ಟಿಸಿದ್ದ ಮಳೆ, ಇಂದಿನಿಂದ ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಉಡುಪಿಗೆ ಇಂದು ಆರೆಂಜ್, ನಾಳೆ ರೆಡ್ ಅಲರ್ಟ್. ಉತ್ತರ ಕನ್ನಡ ಜಿಲ್ಲೆಗೆ ಮೂರು ದಿನ ಆರೆಂಜ್ ಅಲರ್ಟ್ ಘೋಷಣೆ. ಹಾಸನ ಜಿಲ್ಲೆಗೆ ಇಂದಿನಿಂದ ಮೂರು ದಿನ ಆರೆಂಜ್ ಅಲರ್ಟ್. ಗಾಳಿಯ ವೇಗ 30-40 ಕಿಲೋಮೀಟರ್ ವೇಗದಲ್ಲಿ ಬೀಸುವಂತಹ ಸಾಧ್ಯತೆ ಇದೆ. ಭಾರಿ ಪ್ರಮಾಣದಲ್ಲಿ ಮಳೆಯಾಗುತ್ತೆ, ಜೊತೆಗೆ ಗಾಳಿ. ಹೀಗಾಗಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಕೇರಳದಲ್ಲಿ ಗುಡ್ಡ ಕುಸಿತ ಆಗಿರುವಂತಹ ದೃಶ್ಯಗಳನ್ನು ಎಲ್ಲರೂ ಸಹ ನೋಡ್ತಾ ಇದ್ದೀವಿ. ಈಗ ರಾಜ್ಯದಲ್ಲೂ ಸಹ ಆತಂಕ ಮನೆ ಮಾಡ್ತಾ ಇದೆ. ರಾಜ್ಯದಲ್ಲೂ ಸಹ ನಿರಂತರವಾಗಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ನದಿ ಪಾತ್ರದ ಜನರಲ್ಲೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಈ ರೀತಿಯಾಗಿ ಡ್ಯಾಮ್ಗಳು ತುಂಬಿ ಹರಿತಾ ಇದ್ದಾವೆ. ಸಹಜವಾಗಿ ಈಗ ಕರುನಾಡಲ್ಲೂ ಸಹ ಆತಂಕ ಮನೆ ಮಾಡಿದೆ. ಇನ್ನು ಮೂರ್ನಾಲ್ಕು ದಿನ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಟಿಬಿ ಡ್ಯಾಮ್ನ ದೃಶ್ಯವನ್ನ ನೋಡ್ತಾ ಇದ್ದೀರ. ಟಿಬಿ ಡ್ಯಾಮ್ ತುಂಬಿದೆ, ಭರ್ತಿಯಾಗಿದೆ. ಹೀಗಾಗಿ ಹೊರ ಹರಿವಿನ ಪ್ರಮಾಣವನ್ನ ಹೆಚ್ಚು ಮಾಡಲಾಗಿದೆ. ಹೀಗಾಗಿ ಜನ ಸಹ ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ರೈತರು ಬೆಳೆ ನಾಶದ ಆತಂಕದಲ್ಲಿದ್ದಾರೆ. ರಾಜ್ಯದಲ್ಲೂ ಸಹ ಪರಿಸ್ಥಿತಿ ಈ ರೀತಿಯಾಗಿ ಚಿಂತಾಜನಕ ಆಗಿದೆ. ಎಲ್ಲೆಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅಲ್ಲೆಲ್ಲ ಸಹ ಈಗಾಗಲೇ ಜಿಲ್ಲಾಡಳಿತದಿಂದ ಎಚ್ಚರಿಕೆಯನ್ನ ನೀಡಲಾಗಿದೆ. ಕರ್ನಾಟಕದಲ್ಲಿ ಸಾಕಷ್ಟು ಡ್ಯಾಮ್ಗಳು ಭರ್ತಿಯಾಗಿದ್ದು ಡ್ಯಾಮ್ನಿಂದ ಹೊರಹರಿವಿನ ಪ್ರಮಾಣ ಸಹ ಹೆಚ್ಚಾಗಿರೋದ್ರಿಂದ ರೀತಿಯಾಗಿ ಅಕ್ಕಪಕ್ಕ ಇದ್ದಂತಹ ಜಮೀನುಗಳಲ್ಲಿ ನೀರು ತುಂಬಿಕೊಂಡಿದೆ. ಜಮೀನಿನಲ್ಲಿ ಬೆಳೆ ನಾಶ ಆಗಿದೆ. ಹೀಗಾಗಿ ರೈತರು ಸಹ ಕಂಗಾಲಾಗಿದ್ದಾರೆ. ಆರಂಭದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ರೈತರ ಮೊಗದಲ್ಲಿ ಮಂದಹಾಸ ನೋಡಿದ್ವಿ, ನಗು ನೋಡಿದ್ವಿ. ಆದ್ರೆ ಈಗ ರೈತರು ಆತಂಕದಲ್ಲಿದ್ದಾರೆ ಬೆಳೆ ನಾಶದಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.